ಎಲ್ಲರಿಗೂ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಅವತ್ತು ಅದೇ ಮಾತಾಡಿದ್ವಿ, ಇವತ್ತು ಅದೇ ಮಾತಾಡ್ತಾರೆ. ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಇದು ನನ್ನ ಗೆಲುವು ಅಂತ ನನಗೆ ಹೇಳೋಕೆ ನಾನು ಹೋಗಲ್ಲ. ಇದು ಮಂಡ್ಯದ ಸ್ವಾಭಿಮಾನದ ಗೆಲುವು, ಅಂಬರೀಷ್ ಅವರ ಅಭಿಮಾನದ ಗೆಲುವು, ಮಂಡ್ಯದ ಮಹಿಳೆಯರ ಗೆಲುವು. ನನಗೆ ಓಟ್ ಹಾಕಿದಾರಲ್ಲ ಪ್ರತಿ ಒಬ್ಬರು ಅವರೆಲ್ಲರ ಗೆಲುವು ಇದು. ಇದನ್ನ ಧನ್ಯವಾದ ಹೇಳೋಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ, ಯಾಕೆಂದ್ರೆ ಇನ್ನೂ ನನಗೆ ಅದು ಜೀರ್ಣ ಆಗಿಲ್ಲ ಇನ್ನು. ಆದರೂ ಇದೆಲ್ಲ ದೇವರ ಆಶೀರ್ವಾದ, ಅಂಬರೀಷ್ ಅವರ ಆಶೀರ್ವಾದ ಅಷ್ಟೇ ಹೇಳೋದು. ನಾನು ಹೇಳದ್ನಲ್ಲ, ಇನ್ನು ನಾನು ಒಂಥರ ಬ್ಲ್ಯಾಂಕ್ ಆಗಿದ್ದೀನಿ. ಆದರೆ ನನಗೆ ಬರೋ ಒಂದು ಫಸ್ಟ್ ಒಂದು ಭಾವನೆ ಅಂದರೆ ಅದು ಗ್ರ್ಯಾಟಿಟ್ಯೂಡ್, ಅಂದರೆ ಕೃತಜ್ಞತೆ. ನನಗೆ ನಿಜವಾಗ್ಲೂ ಈ ಋಣ ಇದೆಯಲ್ಲ, ಇದನ್ನು ನಾನು ಏನು ಮಾಡಿದ್ರೆ ನಾನು ತೀರಿಸ್ಕೋಬೋದು ಅನ್ನೋ ಒಂದು ಯೋಚನೆ ನನಗೆ ಬರ್ತಾ ಇದೆ. ಸಾಕಷ್ಟು ತಂತ್ರ ಕುತಂತ್ರಗಳೆಲ್ಲ ಅಂದರೆ ಕುತಂತ್ರ ನಡೆಯಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ನಿದರ್ಶನ, ಒಂದು ದೊಡ್ಡ ಪಾಠ ಆಗಬೇಕು. ಅಷ್ಟೇ ಅಲ್ಲ, ಈ ಎಲೆಕ್ಷನಲ್ಲಿ ನೀವು ಬೇಕಾದಷ್ಟು ನೋಡಿದ್ದೀರಾ ಒಂಥರ ಮಾತುಗಳ ಒಂದು ಲೆವೆಲ್ಲು ಅಥವಾ ಒಂದು ಸ್ಟ್ಯಾಂಡರ್ಡ್ನ ಯಾವ ಮಟ್ಟಕ್ಕೆ ಇಳಿಸಿಬಿಟ್ಟು ಅವರು ನಡ್ಕೊಂಡಿರೋ ರೀತಿ ಇತ್ತು. ಇದೆಲ್ಲ ಜನ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಜನಕ್ಕೆ ಎಲ್ಲ ಅರ್ಥ ಆಗುತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಅವರೇ ಡಿಸೈಡ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ ಕಲಿಬೇಕು. ನಿಜಕ್ಕೂ ಇದು ರಾಜಕಾರಣರಿಗೆ, ಯಾರು ಈ ಥರದ್ದೊಂದು ರಾಜಕಾರಣ ಮಾಡ್ತಾರಲ್ಲ, ಒಂದು ನೆಗೆಟಿವ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಆ ರಾಜಕಾರಣ ಮಾಡೋರಿಗೆ ಇದು ಒಂದು ದೊಡ್ಡ ಪಾಠ ಆಗಬೇಕು. ಈ ಸರ್ಕಾರ ಅದರಲ್ಲೂ ಕೂಡ ಒಂದು ದೊಡ್ಡ ಕುಟುಂಬ, ಕರ್ನಾಟಕದ ಒಂದು ದೊಡ್ಡ ಕುಟುಂಬ ಅಂತ ಹೇಳ್ತಾರೆ, ಅವ್ರ ನಿಮ್ಮ ವಿರುದ್ಧ ನಿಂತಿದ್ರು? ಜನ ನನ್ನ ಪರ ನಿಂತಿದ್ರು. ಯಾರ ವಿರುದ್ಧ ಇರಲಿ, ಜನ ನನ್ನ ಪರ ಇದ್ರು. ಆ ಒಂದು ಆತ್ಮವಿಶ್ವಾಸ ನನಗೆ ಮೊದಲಿಂದ ಇತ್ತು, ಇಲ್ಲಾಂದ್ರೆ ನಾನು ಇಷ್ಟೊಂದು ದೊಡ್ಡ ಸಾಹಸ ಮಾಡೋಕೆ ಹೊರಡ್ತಾನೆ ಇರಲಿಲ್ಲ. ಐ ವುಡ್ ಲೈಕ್ ಟು ಟೇಕ್ ದಿಸ್ ಒನ್ ಸ್ಟೆಪ್ ಎಟ್ ಅ ಟೈಮ್. ಈ ನನ್ನ ವಿಷನ್ ಏನು, ನಾನೇನು ಮಾಡಬೇಕು ಅಂತಿದ್ದೀನಿ, ನನ್ನ ಆಸೆ ಏನು, ಅಂಬರೀಷ್ ಅವರ ಮಾರ್ಗದರ್ಶನದಲ್ಲಿ ನಾನು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಇನ್ನು ಈ ಬರೋ ದಿನಗಳಲ್ಲಿ ಹೇಳ್ತೀನಿ. ಜೋಡೆತ್ತಿನ ಪಾತ್ರ ಅಂದರೆ ಅವರು ನನ್ನ ಮನೆ ಮಕ್ಕಳು, ಅವರು ನನ್ನ ಎಲೆಕ್ಷನ್ಗಿಂತ ಅವರು ತಮ್ಮ ಎಲೆಕ್ಷನ್ ಅಂದ್ಕೊಂಡು ಒಂದು ಒಂದು ಶ್ರಮ ಪಟ್ಟಿದ್ದಾರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಅವ್ರ ಕೋಪ ಬರುತ್ತೆ. ಹಾಗೆ ಅದಕ್ಕೆ ಅದು ನನ್ನ 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 ಮನಸ್ಸಲ್ಲಿ ನಾನು ಇಟ್ಕೊಂಡಿರ್ತೀನಿ. ನಾನು ಜೀವನದಲ್ಲಿ ಅದನ್ನು ಮರೆಯೋಕ್ಕಾಗಲ್ಲ. ನಿಜಕ್ಕೂ ಅವ್ರ ಪಾತ್ರ ತುಂಬ ದೊಡ್ಡದು, ತುಂಬ ಬೇಕಾದಷ್ಟು ವಿಶ್ ಮಾಡಿದ್ದಾರೆ. ಇದೆಲ್ಲ ವಿಶ್ಲೇಷಣೆ ಮಾಡ್ಬೇಕಾಗಿರೋದು ನೀವು, ನಾನು ನಿಜಕ್ಕೂ ಅದೆಲ್ಲ ಅನಾಲಿಸಿಸ್ ಮಾಡೋಕೆ ಹೋಗಿಲ್ಲ. ನನ್ನ ನಂಬಿಕೆ, ಜನ ನನ್ನ ಪರ ನಿಂತಿದ್ರು, ಮುಖ್ಯವಾಗಿ ಅದೇ ವರ್ಕೌಟ್ ಆಯ್ತು. ಸವಾಲನ್ನು ಎದುರಿಸಿದ್ರಿ, ಜೊತೆಗೆ ವೈಯಕ್ತಿಕವಾಗೂ ಕೂಡ ಸವಾಲು ಹಾಕಿದ್ರು ಕೆಲವು ರಾಜಕಾರಣಿಗಳು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಮೊದಲಿಂದ ಹೇಳ್ಕೊಂಡು ಬಂದೆ ಇದಕ್ಕೆಲ್ಲ, ನಾನು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ, ಜನ ಉತ್ತರ ಕೊಡ್ತಾರೆ ಅಂತ ಫಸ್ಟ್ ಡೇಯಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ನೋಡಿದಿರಿ, ಜನನೇ ಉತ್ತರ ಕೊಟ್ಟಿದ್ದಾರೆ. ನನಗೆ ಉತ್ತರ ಕೊಡಬೇಕಾಗಿರೋ ಅವಶ್ಯಕತೆನೂ ಇರಲಿಲ್ಲ, ಆ ಜನ ಅಷ್ಟೇ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಲೋಕಸಭಾ ಇತಿಹಾಸದಲ್ಲಿ ಮಹಿಳಾ ಪಕ್ಷೇತರ ಅಭ್ಯರ್ಥಿಯಾಗಿ ಸಂಸದೆಯಾಗಿ ಆಯ್ಕೆಯಾಗುತ್ತೆ, ಇತಿಹಾಸ. ಆ ಕ್ರೆಡಿಟ್ ಎಲ್ಲ ಮಂಡ್ಯದ ಜನಕ್ಕೆ ಸೇರೋದು, ಇನ್ಯಾರಿಗೂ ಅಲ್ಲ. ಅಲ್ಲದೆ ನನ್ನ ಜೊತೆಯಲ್ಲಿ ಅಂದ್ರೆ ನಮ್ದೇ ಒಂದು ಒಂದು ಪುಟ್ಟ ಟೀಮ್ ಇತ್ತು. ನನ್ನ ಟೀಮ್ ಅಂದ್ರೆ ಅದು ನಾವು ನಿಜ ಹೇಳ್ಬೇಕು ಅಂದ್ರೆ ನಮ್ ಯಾರೂ ಪೊಲಿಟಿಕಲಿ ಒಂದು ಅನುಭವ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ. ನಾವು ನಮ್ಮನ್ನ ಏನು ಅಂತ ಕರೀತಾ ಇದ್ದೀವಿ ಅಂದ್ರೆ ಲಗಾನ್ ಟೀಮ್ ಅಂತ ಕರೀತಾ ಇದ್ವಿ. ಯಾಕಂದ್ರೆ ನಮ್ಮಲ್ಲಿ ಯಾರಿಗೂ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಆದರೂ ಲಗಾನ್ ಎಂಡಿಂಗ್ ಥರನೇ ಒಂದು ಸಿಕ್ಸರ್ ಹೊಡೆದೆ ಇವತ್ತು ಬಂದಿದೆ. ಸೊ ನನ್ನ ಪಕ್ಕ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ನಮ್ಮ ಹಿರಿಯಣ್ಣ ದೊಡ್ಡಣ್ಣ ಇದ್ದಾರೆ, ನನ್ನ ಮಗ ಅಭಿ ಇದ್ದಾನೆ, ಮದನ್
ನಳಿನ್ ಕುಮಾರ್ ಆಮೇಲೆ ಜೊತೆಗೆ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ ಹಿಂದೆ ಇಲ್ಲಿ ಸೋಮಶೇಖರ್ ಇರ್ಬೋದು, ಸಚಿ ಇರ್ಬೋದು, ಇನ್ನು ಅರವಿಂದ್ ಎಲ್ಲ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷ, ರಾಜ್ಯ ರೈತ ಸಂಘ ಇವರೆಲ್ರಿಗೂ ನಾನು ಕೃತಜ್ಞತೆ ಹೇಳಬೇಕು. ಯಾಕಂದರೆ ಅವರೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಸಹಕಾರ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಮಂಡ್ಯದ ಜನ, ಅಂಬರೀಷ್ ಅವರ ಅಭಿಮಾನಿಗಳು, ಯಶ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಇವರೆಲ್ಲ ಮುಖ್ಯವಾಗಿ ಹೇಳಬೇಕು ಅಂದರೆ ಮಹಿಳೆಯರ ಒಂದು ಸಹಕಾರ, ಅವರ ಸಪೋರ್ಟ್, ಅವರ ಬ್ಲೆಸ್ಸಿಂಗ್ ನನಗಿತ್ತು ಇದರಲ್ಲಿ. ಯಾವಾಗ ನಾನು ವೋಟಿಂಗ್ ದಿನ 50% ಮಹಿಳೆಯರ